ವಿಜ್ಞಾನದಲ್ಲಿರ್ಬೋದು, ಆ್ಯಕ್ಟಿಂಗಲ್ಲಿರ್ಬೋದು, ಸ್ಪೋರ್ಟ್ಸಲ್ಲಿರ್ಬೋದು, ಬೇರೆಯವ್ರಿಗೆ ಸಹಾಯ ಮಾಡೋದಾಗಿರ್ಬೋದು, ಯಾವುದೇ ಇದ್ರೂ ನಾವು ಸಹಾಯ. ಅಂಥದ್ದೇ ಒಂದು ನಮ್ಮ ಇಸ್ರೋ ವಿಜ್ಞಾನಿಗಳು ಮಾಡಿದ್ದು ಚಂದ್ರಯಾನ. ಚಂದ್ರನ ಮೇಲೆ ಕಾಲಿಟ್ಟು ಅಲ್ಲಿನ ಬಗ್ಗೆ ಸಂಶೋಧನೆ ಮಾಡಲು ಮುಂದಾದ ನಾಲ್ಕನೆಯ ದೇಶ ನಮ್ಮ ಭಾರತ. ನಮ್ಮೆಲ್ಲ ವಿಜ್ಞಾನಿಗಳಿಗೆ ನಮ್ಮ ಸ್ನೇಹಿತರ ಪರವಾಗಿ ಒಂದು ಪುಟ್ಟ ನಮನ. Give them a huge round of applause. Aasma ke chappe hai apni duniya, khilkhilati jisme hai apni khushiya. Chand ki chhalli Commando, are you ready for the mission? Yes, sir. ಭಾರತದ ಇಸ್ರೋ ವಿಜ್ಞಾನಿಗಳು LV-M3 ವಿಕ್ರಮ್ ಲ್ಯಾಂಡರ್ ಚಂದ್ರಯಾನ 2ರನ್ನು July 22, 2019 ಸರಿಯಾಗಿ ಮಧ್ಯಾಹ್ನದ ವೇಳೆ 2:43 ಸಮಯಕ್ಕೆ ಆಂಧ್ರಪ್ರದೇಶ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾಯಿಸಿ ಯಶಸ್ಸಿಗೆ ಒಳಗಾಗಿದೆ. September 6 ದಕ್ಷಿಣ ಧ್ರುವದಲ್ಲಿ ಇಳಿಯಲು ಪ್ರಯತ್ನಿಸಿದ ವಿಕ್ರಮ್ ಲ್ಯಾಂಡರ್ ವಿಫಲವಾಗಿ ಇಸ್ರೋ ವಿಜ್ಞಾನಿಗಳ ಸಂಪರ್ಕ ಕಳೆದುಕೊಂಡು ಇಡೀ ಭಾರತ ದೇಶಕ್ಕೆ ಮತ್ತೆ ಸೋಲು ಉಂಟು ಮಾಡಿತು. ಸಾರಿ ಕಮಾಂಡೋಸ್, ನಾವು ಕಳಿಸಿದಂತಹ ಚಂದ್ರಯಾನ 2 ಸಿಗ್ನಲ್ ಕಳೆದುಕೊಂಡು ಮಿಷನ್ ಫೇಲ್ ಆಗಿದೆ. ರಂಗ ಸಚ್ಚಾಯಿ ಕಾ ಹರ ಅಚ್ಛಾಯಿ ಕಾ ಹೈ ಮಾಯ 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 ರಂಗ ತೇರಿ ರೀತ ಕಾ ರಂಗ ತೇರಿ ಪ್ರೀತ ಕಾ ರಂಗ ತೇರಿ ಜೀತ ಕಾ ಹೀ ಛಾಯೆ ಛಾಯೆ ಕೈಸೆ ಮೈ ಚುಕಾವಾ ತೇರಾ ಅಹ್ಸಾನ್ ಮೈ ತೇರಿ ಜಬ ತಕ ಮುಜ ಮೇ ಹೈ ಜರಾ ಸಿ ಜಾನ್ ಮೈ ತೇರಿ ಚುನರಿಯಾ ಲಹರಾಯೆ ಇಕ ತೇರಾ ನಾಮ ಹೈ ಸಾಜಾ ಹೋ ವಂದೇ ಮಾತರಂ ವಂದೇ
ಚಂದ್ರಯಾನ 1 ಹಾಗೂ 2 ವಿಫಲವಾದರೂ ತಮ್ಮ ದೃಢ ಸಂಕಲ್ಪವನ್ನು ಕಳೆದುಕೊಳ್ಳದ ನಮ್ಮ ಭಾರತೀಯ ಇಸ್ರೋ ವಿಜ್ಞಾನಿಗಳು ಚಂದ್ರಯಾನ 3ಕ್ಕೆ ತಯಾರಿ ಮಾಡಲು ಸಿದ್ಧವಾದರು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆ ಇಳಿಸಿದ ಮೊದಲ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. 3ನೇ ಚಂದ್ರಯಾನ ಯೋಜನೆಯಲ್ಲಿ ಲ್ಯಾಂಡರ್ ಚಂದ್ರನ ನೆಲವನ್ನ ಮೃದುವಾಗಿ ಸ್ಪರ್ಶಿಸಿದೆ. ಈ ಅಪೂರ್ವ ಕ್ಷಣಗಳನ್ನ ದೇಶ ಅಲ್ಲ ಇಡೀ ವಿಶ್ವವೇ ವೀಕ್ಷಿಸಿದೆ. ಚಂದ್ರಯಾನ 3ರನ್ನು ಯಶಸ್ವಿಯಾಗಿ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿಸುವ ಮೂಲಕ ನಮ್ಮ ಭಾರತ ದೇಶದ ಘನತೆಯನ್ನು ಇಡೀ ವಿಶ್ವಕ್ಕೆ ಸಾರಿದ ನಮ್ಮ ಇಸ್ರೋ ತಂಡಕ್ಕೆ ಅಭಿನಂದನೆಗಳು.